ಇವತ್ತು ಚಿತ್ರದುರ್ಗ ತಾಲೂಕಿನ ಚೇಳಗುಡ್ಡದಲ್ಲಿ 10ನೇ ವಾರ್ಡ್ನಲ್ಲಿ ರಾಜ್ಯ ಸರ್ಕಾರ 2018ರಲ್ಲಿ ಒಂದು ಸೆಕ್ಯುಲರ್ ಇದನ್ನು ಹೊರಡಿಸಿದೆ. ಸ್ಲಮ್ ಬೋರ್ಡಿನ ಪ್ರತಿ ವಾಸಿಗಳಿಗೆ ಹಕ್ಕುಪತ್ರ ಕೊಡಬೇಕು ಮತ್ತು ಅವರಿಗೆ 7 ಲಕ್ಷ ಅನುದಾನ ಕೊಡಬೇಕು ಅಂತೇಳಿ. ಅದೇ ರೀತಿ 2020ಕ್ಕೆ ಇಲ್ಲಿ ಜಿಲ್ಲಾಡಳಿತದಿಂದ ಒಂದು ಸೆಕ್ಯುಲರ್ ಹೊರಟಿದೆ. 26 ನಗರಗಳು ಸ್ಲಮ್ ಬೋರ್ಡಿಗೆ ಒಳಪಟ್ಟಿದೆ. ಅದು ನಮ್ಮದು ಕ್ರಮಸಂಖ್ಯೆ 4, ಅಂದರೆ ಚೇಳುಗುಡ್ಡದ ಕ್ರಮಸಂಖ್ಯೆ 4. 25 ವಾರ್ಡ್ಗಳಲ್ಲೂ ಹಕ್ಕುಪತ್ರ ವಿತರಣೆ ಮಾಡ್ತಾ ಇದ್ದಾರೆ, ಒಂದು ವಾರ್ಡ್ ಬಿಟ್ಟು. ಯಾಕೆ ಒಂದು ವಾರ್ಡ್ ಅಂದರೆ, ಅದು ಸೋಷಿಯಲ್ ಡೆಮೊಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾದ ಜಿಲ್ಲಾಧ್ಯಕ್ಷರಾಗಿದ್ದೀವಲ್ಲ ನಾವು, ಬಾಳಕೆ ಶ್ರೀನಿವಾಸ್ ಅವರ ಧರ್ಮಪತ್ನಿ, ನಗರಸಭೆ ಸದಸ್ಯರಾಗಿದ್ದಾರೆ ಕವಿತಾ ಬಾಳಕೆ ಶ್ರೀನಿವಾಸ್ ಅಂತ. ಆ ಉದ್ದೇಶದಿಂದ ಅದನ್ನು ತಾರತಮ್ಯ ಮಾಡಿ ನಿಲ್ಲಿಸಿದ್ದಾರೆ. ಉದ್ದೇಶ ಏನು? ನಾವು ಎಲ್ಲೂ ಕೂಡ ಹಕ್ಕುಪತ್ರ ಮಾಡಲಿಕ್ಕೆ 100 ರೂಪಾಯಿ ದುಡ್ಡು ಕೇಳಿಲ್ಲ. ಅದೇ ಅವರ ಬೆಂಬಲಿಗರು 11,000 ಒಂದೊಂದು ಹಕ್ಕುಪತ್ರಕ್ಕೆ ಇಸ್ಕೊಂಡು ಹಕ್ಕುಪತ್ರಗಳನ್ನ ಕೊಟ್ಟಿದ್ದಾರೆ. ನಾವು ಯಾವಾಗ ಇವ್ರ ಕಡೆ ಇದ್ದ ಸ್ಲಮ್ ಬೋರ್ಡ್ ಅಧಿಕಾರಿಗಳಿಗೆ ಹಣ ಕೊಡೋಕ್ಕಾಗಲಿಲ್ವೋ ಆವಾಗ ಈ ಸ್ಲಮ್ ಬೋರ್ಡ್ ಅಧಿಕಾರಿಗಳನ್ನ ಶಾಸಕರ ಒತ್ತಡದ ಮೇರೆಗೆ ನಿಲ್ಲಿಸಿದ್ದಾರೆ ಹಕ್ಕುಪತ್ರ ಮಾಡೋದು. ಈಗ ತರಾಸಿ ರಂಗ ಮಂದಿರದಲ್ಲಿ ದಿನಾಂಕ 6ನೇ ತಾರೀಕು ಇವತ್ತು, ಅಂದರೆ ಸೆಪ್ಟೆಂಬರ್ 7ಕ್ಕೆ ಇವತ್ತು ವಿತರಣೆ ಮಾಡ್ತಾಯಿದ್ದಾರೆ. 25 ವಾರ್ಡಿಂದು ಹಕ್ಕುಪತ್ರ ವಿತರಣೆ ಮಾಡ್ತಾಯಿದ್ದಾರೆ. ಅದು ನಮ್ಮ ವಾರ್ಡ್ ಬಿಟ್ಟು, ಅಂದರೆ ಚೇಳುಗುಡ್ಡ ವಾಸಿಗಳಿಗೆ ಬಿಟ್ಟು 526 ಮನೆಗಳಿಗೆ ಹೋರಾಟದ ಮೂಲಕ ನಾವು ಸ್ಲಮ್ ಬೋರ್ಡಿಗೆ ಸೇರಿಸಿದ್ದೇವೆ. ಆ ತಾರತಮ್ಯ ವಿಚಾರವನ್ನಿಟ್ಕೊಂಡು ಜಾಸ್ತಿ ಮುಸ್ಲಿಮರು ಮತ್ತು ದಲಿತರು ಇರತಕ್ಕಂಥ ಒಂದು ವಾರ್ಡ್ ಅದು. 526 ಮನೆ, ಯಾವ ವಾರ್ಡಲ್ಲೂ ಸ್ಲಮ್ ಅಷ್ಟಿಲ್ಲ, ಆದರೆ ಈ ವಾರ್ಡಲ್ಲಿ ಸ್ಲಮ್ ಇದೆ. ಇದುವರೆಗೂ ಶಾಸಕರು 5 ವರ್ಷ ಗೆದ್ದ ಇಲ್ಲಿವರೆಗೂ ಇವತ್ತಿನವರೆಗೂ ಆ ವಾರ್ಡಿಗೆ ಬಂದೇ ಇಲ್ಲ, ವೀಕ್ಷಣೆ ಮಾಡಿಲ್ಲ. ಮೂಲಭೂತ ಸೌಕರ್ಯಗಳು ವಂಚಿತ ಆಗಿದೆ ಆ ವಾರ್ಡು. ನಗರಸಭೆಯಲ್ಲಿ BJP ಆಡಳಿತ ಇದ್ದು BJP ಅಧ್ಯಕ್ಷರಿದ್ದರೂ ಕೂಡ ಇವತ್ತಿನವರೆಗೂ 10 ಲಕ್ಷ ಅನುದಾನಗಳು ಕೊಟ್ಟಿಲ್ಲ. ನಮ್ಮ ವಾರ್ಡಿಗೆ ಕೊಡಲೇಬೇಡ್ರಿ ಅಂತೇಳಿ ಶಾಸಕರು ಕ್ಲಿಯರಾಗಿ ಅವರಿಗೆ ಗೈಡ್ಲೈನ್ಸ್ ಕೊಟ್ಟಿದ್ದಾರೆ. ಅಧಿಕಾರಿಗಳಿಗೂ ಕೂಡ, ಸ್ಲಮ್ ಬೋರ್ಡಿನ ಅಧಿಕಾರಿಗಳಿಗೂ ಕೂಡ ಅದೇ ಥರ ಗೈಡ್ಲೈನ್ಸ್ ಕೊಟ್ಟಿದ್ದಾರೆ. ನಮ್ಮ ಆಗ್ರಹ ಏನಪ್ಪ ಅಂದರೆ, ಸ್ಲಮ್ ಬೋರ್ಡಿನ ಇಂಜಿನಿಯರ್ ವೀರೇಶಿನ ಅಮಾನತ್ ಮಾಡಬೇಕು. ನಾವು 1 ರೂಪಾಯಿ ಕೂಡ ಯಾರಿಗೂ ಲಂಚ ಕೊಡೋದಿಲ್ಲ, ನಮಗೆ ಹಕ್ಕುಪತ್ರ ನೀಡಬೇಕು.